ಹಾಯ್ ಎವ್ರಿವನ್, ವೆಲ್ಕಮ್ ಟು ಪ್ರಗತಿ ಮಲ್ನಾಡ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸುಲಭವಾಗಿ ಆಗುವಂಥ ಬದನೆಕಾಯಿ ಸಾಂಬಾರ್ನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಹುರಿಯೋದು ಬೇಡ, ರುಬ್ಬೋದು ಬೇಡ, ಆರಾಮವಾಗಿ ನೀವು ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು. ನಮ್ಮ ಕಡೆ ಇದಕ್ಕೆ ಬದನೆಕಾಯಿ ಬೋಳು ಹುಳಿ ಅಂಥೇಳಿ ಕರೀತಾರೆ. ಇದಕ್ಕೆ ಏನೆಲ್ಲ ಬೇಕು ಅಂಥೇಳಿ ನೋಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬದನೆಕಾಯಿನ ಹೆಚ್ಚಿಟ್ಕೊಳ್ಬೇಕು. ನಂತರ ನೀವು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸನ್ನು ಬಳಸಬಹುದು. ನಾವಿಲ್ಲಿ 5 ಹಸಿಮೆಣಸನ್ನು ಬಳಸ್ತಾ ಇದ್ದೀವಿ. ನೋಡಿ, ನಂತರ ಒಂದು ಕುಕ್ಕರ್ಗೆ 3 ಕಪ್ ಆಗುವಷ್ಟು ಬೇಳೆನ ಹಾಕಿ ಅದಕ್ಕೆ ಅರಿಶಿಣ ಹಾಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆನ ಸೇರಿಸಿ 3 ಲೋಟ ನೀರನ್ನು ಇದಕ್ಕೆ ಹಾಕಿ 3 ವಿಷಲ್ ಕೂಗಿಸಿಟ್ಕೊಳ್ಬೇಕು. ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕೆ ಇಟ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಈ ಬದನೆಕಾಯಿ ಹೋಳುಗಳನ್ನು ಇದಕ್ಕೆ ಆ್ಯಡ್ ಮಾಡಿ ಹಸಿಮೆಣಸನ್ನು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಬೆಲ್ಲ, ನೆನೆಸಿ ಇಟ್ಕೊಂಡಿರುವಂಥ ಹುಣಸೆಹಣ್ಣಿನ ರಸವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಸಾಂಬಾರ್ಗೆ ಬೇಳೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ, ಯಾಕಂದರೆ ಯಾವುದೇ ರೀತಿಯ ಕಾಯಿ ಇದಕ್ಕೆ ಬಳಸದೇ ಇರೋದ್ರಿಂದ ಇದಕ್ಕೆ ಬೇಳೆ ಅನ್ನೋದು 1 ಕಪ್ ಜಾಸ್ತಿನೇ ಇದಕ್ಕೆ ಹಾಕ್ಕೊಳ್ಬೇಕು. ಆವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಮ್ಯಾಶ್ ಮಾಡಿಕೊಂಡು ಈ ಸಾಂಬಾರ್ಗೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಈ ಬೇಳೆನ ಇದಕ್ಕೆ ಆ್ಯಡ್ ಮಾಡಿ ಕುದಿಯೋದಕ್ಕೆ ಬಿಟ್ಟರೆ ಸಾಂಬಾರ್ ರೆಡಿ ಆಯಿತು. ಇವಾಗ ಇದಕ್ಕೊಂದು ಹಿಂಗಿನ ಒಗ್ಗರಣೆನ ಕೊಟ್ಕೊಳ್ಳೋಣ. ಒಂದು ಬಾಂಡ್ಲೆಗೆ 2 ಸ್ಪೂನ್ ಕೊಬ್ಬರಿ ಎಣ್ಣೆ ಅಥವಾ ನೀವು ಯಾವುದಾದ್ರು ಅಡುಗೆ ಎಣ್ಣೆನ ಯೂಸ್ ಮಾಡಬಹುದು ಹಾಕಿ ಸಾಸಿವೆ, ಜೀರಿಗೆ ಹಾಗೆ ಹಿಂಗನ್ನು ಸೇರಿಸಿ ಕರಿಬೇವನ್ನು ಇದಕ್ಕೆ ಹಾಕಿ ಸಾಂಬಾರ್ಗೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಬದನೆಕಾಯಿ ಬೋಳು ಹುಳಿ ಅನ್ನೋದು ರೆಡಿ ಆಗುತ್ತೆ. ನೀವು ಇದನ್ನು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.